ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜಿಎನ್ ವೇಣುಗೋಪಾಲ್ ಮತ್ತು ಬೆಂಬಲಿಗರು ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಇಂದು ಸೇರ್ಪಡೆ. ಚಿಂತಾಮಣಿ ತಾಲೂಕಿನ ಸಮಾಜ ಸೇವಕರು ಹಾಗೂ ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷರಾದ ಜಿಎನ್ ವೇಣುಗೋಪಾಲ್ ಸೇರಿದಂತೆ ಹಲವಾರು ಬೆಂಬಲಿಗರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಇಂದು ಅಧಿಕೃತವಾಗಿ ಸೇರ್ಪಡೆಯಾದರು. ಪಕ್ಷದ ಧ್ವಜ ಮತ್ತು ಪಕ್ಷದ ಶಾಲು ಹೊದಿಸಿ ಪಕ್ಷಕ್ಕೆ ಬರಮಾಡಿಕೊಂಡರು. ವೇಣುಗೋಪಾಲ್ ಜೊತೆ ಮಾಜಿ ಸಚಿವ ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಅವರ ಪುತ್ರಿ ವಾಣಿ ಕೃಷ್ಣಾರೆಡ್ಡಿ, ಪುತ್ರ ಕೆಎಂ ರಾಜಶೇಖರ ರೆಡ್ಡಿ, ನಿವೃತ್ತ ಆರ್ಟಿಒ ಅಧಿಕಾರಿ ನಾಗಿರೆಡ್ಡಿ, ಪಾಲೇಪಲ್ಲಿ ಶಿವಾರೆಡ್ಡಿ, ಪೆದ್ದೂರು ನಾಗರಾಜ ರೆಡ್ಡಿ, ದೊಡ್ಡಗಂಜೂರು ನಾಗರಾಜ ರೆಡ್ಡಿ, ಗುಟ್ಟೂರು ಜಯರಾಮ್ ರೆಡ್ಡಿ, ಅಂಕಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಜಣ್ಣ, ಯೋಗಕೋಟೆ ಆನಂದ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವರಾಜ್, ಸುಮಂತ್, ಭಜನಾ ಮಂಡಳಿ ಅಧ್ಯಕ್ಷರಾದ ವೆಂಕಟರೆಡ್ಡಿ, ಲಕ್ಕಣ್ಣ, ಮಂಜುನಾಥಾಚಾರಿ, ರಾಮಣ್ಣ ಸೇರಿದಂತೆ ಹಲವಾರು ಮಂದಿ ಸೇರ್ಪಡೆಯಾದರು. ನಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾರತೀಯ ಜನತಾ ಪಕ್ಷವನ್ನು ದೃಢ ಸಂಕಲ್ಪದೊಂದಿಗೆ ಪಕ್ಷವನ್ನು ಕಟ್ಟಲು ಸೇರ್ಪಡೆಯಾದವರನ್ನು ಸ್ವಾಗತಿಸಿ ಮಾತನಾಡಿ, ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಸದಸ್ಯರ ನೋಂದಣಿ ಜೊತೆಗೆ ಇಡೀ ದೇಶದಲ್ಲಿ ಹಲವಾರು ರಾಜ್ಯದಲ್ಲಿ ಅಧಿಕಾರದಲ್ಲಿ ಉತ್ತಮ ಕೆಲಸ ನಿರ್ವಹಿಸುತ್ತಿದೆ ಎಂದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಅಭಿವೃದ್ಧಿಗಾಗಿ ನಮ್ಮ ಸಂಸತ್ ಸದಸ್ಯ ಮುನಿಸ್ವಾಮಿ, ಸಚಿವರಾದ ಸುಧಾಕರ್ ಮುನಿರಾಜರವರು ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಮಾಡುತ್ತಿರುವುದರಿಂದ ಸೇರ್ಪಡೆಯಾದ ನಿಮ್ಮ ಪ್ರಯಾಣಕ್ಕೆ ಯಶಸ್ವಿಯಾಗುತ್ತದೆ ಎಂದು ಭವಿಷ್ಯ ನುಡಿದ ಅವರು, ಚಿಂತಾಮಣಿ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬದ್ಧಕೋಟೆಯಾಗಿರುವ ಸ್ಥಳದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಿದೆ ಎಂದ ಅವರು, ಮೋದಿಯವರ ಆಶೀರ್ವಾದದಿಂದ 2023 ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಭವಿಷ್ಯ ನುಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹತಾಶರಾಗಿದ್ದು ಇಲ್ಲಸಲ್ಲದ ಹೇಳಿಕೆ ಮತ್ತು ಆಶ್ವಾಸನೆಗಳು ಕೊಡುತ್ತಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದು ಅವರ ಆಡಳಿತವನ್ನು ನೋಡಿದ್ದು ಆಗಿದೆ. ಜನ ಬುದ್ಧಿವಂತರು, ಕಾಂಗ್ರೆಸ್ನ ದುರಾಡಳಿತ ನೋಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಬೆಂಬಲ ಕೊಡಲ್ಲ ಎಂದು ಭವಿಷ್ಯ ನುಡಿದರು. ಇನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಜಿಎನ್ ವೇಣುಗೋಪಾಲ್ ಮತ್ತು ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿ ಅವರ ಕುಟುಂಬದ ಸದಸ್ಯರು ಅವರ ಸಮಕ್ಷಮದಲ್ಲಿ ಹಲವಾರು ಮಂದಿ ಬಿಜೆಪಿ ಸೇರಿರುವುದು ಸಂತಸವಾಗಿದೆ. ಕ್ಷೇತ್ರದಲ್ಲಿ ನಮ್ಮ ಸ್ಥಿತಿ ಏನು ಅಂತ ಗೊತ್ತಿದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ನಮ್ಮ ಎದುರಾಳಿಗಳು ಎಂದ ಅವರು, 2023 ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವುದರಿಂದ ಗೆಲ್ಲಲು ಹಲವು ತಂತ್ರಗಳು ಅನುಸರಿಸಬೇಕು ಎಂದ ಅವರು, ಮುಖ್ಯಮಂತ್ರಿಗಳು ಹೇಳಿದಂತೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ, ಬಲ ಇದೆ, ಜಯ ಸಿಗುತ್ತೆ, ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಎಂದರು. ಚಿಂತಾಮಣಿ ಕ್ಷೇತ್ರದಲ್ಲಿ ಬಿಜೆಪಿ ತಾಕತ್ತು ತೋರಿಸಬೇಕು. ವಿಜಯ ಸಂಕಲ್ಪ ಕಾರ್ಯಕ್ರಮದಲ್ಲಿ 25,000 ಹೆಚ್ಚು ಜನರನ್ನು ಸೇರಿಸುವ ಮೂಲಕ ಬಿಜೆಪಿ ಗೆಲ್ಲುತ್ತೆ ಎಂಬ ಸಂದೇಶವನ್ನು ರವಾನೆ ಮಾಡೋಣ ಎಂದ ಅವರು, ನನ್ನ ನಿವೇದನೆ ಏನೆಂದರೆ ಪಕ್ಷದ ಸಂಘಟನೆ ಮಾಡಿರುವ ಮುಖಂಡರು ಒಟ್ಟಾಗಿ ಕೆಲಸ ಮಾಡಿ ಮತ್ತಷ್ಟು ಸಂಘಟನೆ ಮಾಡಬೇಕೆಂದು ಕೋರಿದರು. ಇನ್ನು ಕೋಲಾರದ ಸಂಸದ ಎನ್ ಮುನಿಸ್ವಾಮಿ ಮಾತನಾಡಿ, ಮೋದಿಯವರು ಮತ್ತು ಮುಖ್ಯಮಂತ್ರಿಗಳು ಮಾಡಿದ ಅಭಿವೃದ್ಧಿ ಮತ್ತು ಕೊರೋನಾ ಸಂದರ್ಭದಲ್ಲಿ ಅವರು ಮಾಡಿದ ಸೇವೆಯಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗುವ ಸಂಖ್ಯೆ ಜಾಸ್ತಿಯಾಗಿದೆ ಎಂದರು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅಭಿವೃದ್ಧಿಯಾಗುತ್ತಿರುವುದನ್ನು ಕಂಡು ಸೇರ್ಪಡೆಯಾದವರು ಪಕ್ಷವನ್ನು ಜಿಲ್ಲೆಗಳಲ್ಲಿ ಮತ್ತಷ್ಟು ಬಲಪಡಿಸುವ ಮೂಲಕ ಅಧಿಕಾರಕ್ಕೆ ತರುವ ಕೆಲಸ ಮಾಡಬೇಕೆಂದು ಕೋರಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಬಿಜೆಪಿ ಮುಖಂಡರಾದ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ಚಿಂತಾಮಣಿ ತಾಲೂಕಿನ ಬಿಜೆಪಿ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರರು ಹಾಜರಿದ್ದರು. ಸುಧಾಕರ್ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಏನಿವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವ ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳು ಮಾಡ್ತಾ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಚಿಂತಾಮಣಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ಎಂಎಲ್ಎ ಆಗಿ ಗೆಲ್ಸ್ಕೊಡ್ತೀರಿ ಅಂತ ಹೇಳಿ ನೀವೆಲ್ಲ ಪಣ ತೊಟ್ಟು ಇವತ್ತು ಜಿ ಎನ್ ವೇಣುಗೋಪಾಲ್ ಅವರು ಗೌರವಾಧ್ಯಕ್ಷರು, ಅಖಿಲ ಕರ್ನಾಟಕ ಗಾಣಿಗ ಸಮಾಜದ ಮುಖಂಡರುಗಳು, ಅವ್ರ ಜೊತೆಯಲ್ಲಿ ಮಾಜಿ ಮಂತ್ರಿಗಳಾದಂತಹ ಕೃಷ್ಣಾರೆಡ್ಡಿಯವರ, ಸುಭದ್ರಿ ಆದಂತಹ ಶ್ರೀ ವಾಣಿರವರು, ಶಿವಾರೆಡ್ಡಿರವರು, ಪೆದ್ದೂರು ನಾಗರಾಜ್ರವರು, ದೊಡ್ಡಗಂಜೂರು ನಾಗರಾಜ್ ರೆಡ್ಡಿರವರು, ಜಯರಾಮ್ ರೆಡ್ಡಿಯವರು, ಅಂಕಣ್ಣವರು, ನಾಗರೆಡ್ಡಿರವರು, ರಾಜಣ್ಣವರು, ಶೇಖರ್ ರೆಡ್ಡಿಯವರು, ಅನೇಕ ಮುಖಂಡರುಗಳು ಇವತ್ತೇನು ಸೇರ್ಪಡೆ ಆಗ್ತಾ ಇದ್ದೀರಿ ನಿಮ್ಮ ಎಲ್ಲರಿಗೂ ಗೊತ್ತಿದೆ.
ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿಗಳು ಆಗಿ ಬಂದಿದ್ದಾದ್ಮೇಲೆ ವಿಶ್ವ ನಾಯಕರಾಗಿ ಅವರು ದೇಶದಲ್ಲಿ ಎಲ್ಲಾ ಜಾತಿ ಜನಾಂಗಕ್ಕೆ ಮಾಡ್ತಾ ಇರತಕ್ಕಂತ ಅಭಿವೃದ್ಧಿ ಕೆಲಸಗಳು ಕರೋನಾ ಸಂದರ್ಭದಲ್ಲಿ ನಮ್ಮ ದೇಶದ ಜನತೆಯನ್ನ ಆರೋಗ್ಯ ಮತ್ತೆ ಪ್ರಾಣ ಕಾಪಾಡೋ ನಿಟ್ಟಲ್ಲಿ ಅವರು ತಗೊಂಡಿರತಕ್ಕಂತ ನಿರ್ಧಾರಗಳು ಇದನ್ನೆಲ್ಲ ನೀವು ನೋಡಿದಿರಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಇರತಕ್ಕಂತ ಮಾಜಿ ಶಾಸಕರುಗಳು ಶಾಸಕರುಗಳು ಯಾರ್ಯಾರು ಇದ್ರು ಅವರೆಲ್ಲ ಹೋಗಿ ಮನೆಯಲ್ಲಿ ಸೇರ್ಕೊಂಡು ಯಾವುದೇ ರೀತಿಯಾದಂತ ಸಾರ್ವಜನಿಕರು ಬಂದಾಗ ಅವ್ರನ್ನ ಮನೆ ಹತ್ರ ಬಿಟ್ಕೊಂಡಿಲ್ಲ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ವೈದ್ಯಕೀಯ ಸಚಿವರ ನೇತೃತ್ವದಲ್ಲಿ ಯಾವ ರೀತಿ ಇಡೀ ದೇಶದಲ್ಲಿ ಹೈಯೆಸ್ಟ್ ವ್ಯಾಕ್ಸಿನ್ ಹಾಕಿರ್ತಕ್ಕಂತ ಮತ್ತೆ ಕ್ರಿಯಾಶೀಲವಾಗಿ ಕೆಲಸ ಮಾಡಿರ್ತಕ್ಕಂತ ಮುಖ್ಯಮಂತ್ರಿಗಳು ಮತ್ತೆ ಆರೋಗ್ಯ ಸಚಿವರು ಅಂತ ಹೇಳಿ ಅವ್ರಿಗೆ ಏನು ಗೌರವ ಸೂಚಿಸಿದ್ರು ಡೆಲ್ಲಿಯಲ್ಲಿ ಅದಕ್ಕೆಲ್ಲ ಆಗಿದೆ. ಈಗ ನಮ್ಮ ಸರ್ಕಾರ ಬಂದಿದ್ದಾದ್ಮೇಲೆ ಆಮೇಲೆ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾದ್ಮೇಲೆ ಯಾವ ರೀತಿ ಅಭಿವೃದ್ಧಿ ಹೊಂದ್ತಾ ಇದೆ. ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜ್ ಇರ್ಬೋದು, KMF ಇರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದಕ್ಕೆಲ್ಲ ನೀವೆಲ್ಲ ಮೆಚ್ಚಿ ಇವತ್ತೇನು ಬಂದಿದ್ದೀರಿ. ಅದೇ ರೀತಿಯಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ನೀವು ಮುಂದಿನ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರಗಳ ದೇವನಹಳ್ಳಿ ಇರ್ಬೋದು, ಬಾಗೇವಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಗೌರಿಬಿದ್ದೂರು ಇರ್ಬೋದು, ನಮ್ಮ ಚಿಂತಾಮಣಿ ಇರ್ಬೋದು, ಈ ಭಾಗದಲ್ಲಿ ನಮ್ಮ ಪಕ್ಷದ ಶಾಸಕರುಗಳನ್ನ ನೀವು ಗೆಲ್ಸ್ಕೊಳ್ಳೋ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಬೇಕು. ಇವತ್ತೇನು ನಮ್ಮ ಮುಖಂಡರುಗಳನ್ನ ಇಲ್ಲಿ ಸೇರ್ಪಡೆ ಮಾಡಿದಿರಿ, ನಿಮ್ಗೆ ಒಂದ್ ನಂಬರ್ ಹೇಳ್ತೀರಿ, ಎಲ್ಲಾರು ಮೊಬೈಲ್ ಎತ್ಕೊಳ್ಳಿ ಒಂದು ಸರ್. ಯಾವುದೇ ಅಧಿಕಾರ ಬಯಸ್ದಿರಾ, ಬಿಜೆಪಿ ತತ್ವ ಸಿದ್ಧಾಂತಗಳಿಗೆ ಒಳಪಟ್ಟು ನಾವು ಅದರಲ್ಲಿ ಮಿಲೀನ ಆಗಿ ನಾವು ನಿಮ್ಮ ಜೊತೆಯಲ್ಲಿ ದೇಶ ಅಭಿವೃದ್ಧಿ, ರಾಜ್ಯ ಅಭಿವೃದ್ಧಿ, ನಮ್ಮ ಜಿಲ್ಲೆಗಳು ಗ್ರಾಮಗಳು ಅಭಿವೃದ್ಧಿ ಕಡೆ ನಾವು ಕಾರ್ಯನಿರ್ವಹಿಸ್ತೀವಿ ಅಂತೇಳಿ ಈ ಮೂಲಕ ನಾವು ನಮ್ಮ KM ಟ್ರಸ್ಟ್ ಪರವಾಗಿ ಎಲ್ಲರ ಪರವಾಗಿ ತಿಳಿಬಯಸ್ತಾ ಇದ್ದೀವಿ. ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಿಮ್ಮನ್ನೆಲ್ಲ ಕೂಡ ಬರಮಾಡಿಕೊಂಡಿದ್ದಾರೆ ಪಕ್ಷಕ್ಕೆ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸ್ತೇನೆ. ಅದೇ ರೀತಿ ಇವತ್ತು ನನಗೆ ಬಹಳ ಆತ್ಮೀಯರಾಗಿದ್ದವರು ಅತ್ಯಂತ ಹಿರಿಯ ನಾಯಕರು ಮಾಜಿ ಸಚಿವರು ಆಗಿರ್ತಕ್ಕಂತ ಮಾನ್ಯ ಸ್ವರ್ಗೀಯ KM ಕೃಷ್ಣಾರೆಡ್ಡಿ ಅವರ ಪುತ್ರಿ, ನನ್ನ ಸಹೋದರಿಯಾಗಿರ್ತಕ್ಕಂತ ವಾಣಿ ಕೃಷ್ಣಾರೆಡ್ಡಿ ಅವರು, ಶೇಖರ್, ಗೋಪಿ ಮತ್ತು ಎಲ್ಲ ರಾಜಣ್ಣವರು, ನೀವೆಲ್ಲ ಕೂಡ ಇವತ್ತು ನಮ್ಮ ಸಂಸದರು, ನನ್ನ ಆತ್ಮೀಯರು ಮುನಿಸ್ವಾಮಿ ಅವರು, ನಾವು ನಮ್ಮ ಚಲವಾದಿ ನಾರಾಯಣ ಸೋಮಣ್ಣವರು, ನಮ್ಮೆಲ್ಲರ ಸಮಕ್ಷಮದಲ್ಲಿ ನೀವು ಸೇರ್ತಾ ಇರ್ತಕ್ಕಂಥದ್ದು. ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಈ ಕ್ಷೇತ್ರದಲ್ಲಿ ಕೆಲವು ವರ್ಷಗಳಿಂದ ಪಕ್ಷವನ್ನ ಸಂಘಟನೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ಅರುಣ್ ಬಾಬು ಅವರು, ಮಹೇಶ್ ಅವರು, ಸತ್ಯನಾರಾಯಣ ಮಹೇಶ್ ಅವರು, ಸತ್ಯನಾರಾಯಣ ರೆಡ್ಡಿ ಅವರು, ಬಾಬು ಅವರು, ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಂದು ಒಂದೇ ನಿವೇದನೆ, ತಾವೆಲ್ಲ ಕೂಡ ಒಟ್ಟಾಗಿ ನಾವು ಪಕ್ಷವನ್ನ ಸಂಘಟನೆ ಮಾಡೋಣ. ಇವತ್ತು ನಮ್ಗೆ ಗೊತ್ತಿದೆ ನಮ್ಮ ಸ್ಥಿತಿ ಏನಿದೆ ಅಂತೇಳಿ. ಚಿಂತಾಮಣಿಯಲ್ಲಿ ಇವತ್ತು ಜನತಾದಳ ಮತ್ತು ಕಾಂಗ್ರೆಸ್ ಇದೆ, ಇವತ್ತಿನ ಶಾಸಕರು ಅಲ್ಲಿ ಜನತಾದಳದವರಿದ್ದಾರೆ. ಕಳೆದ ಎರಡು ಸಲ ಸತತವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಸೋತಿದ್ದಾರೆ, ಅವರು ಸ್ವತಂತ್ರವಾಗಿ ಅಭ್ಯರ್ಥಿಗಳಾಗಿದ್ದರು, ಈ ಬಾರಿ ಅವರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಈಗ ನಮ್ಮ ನೇರ ಹಣಾಹಣಿ ಕಾಂಗ್ರೆಸ್ ಮತ್ತು JDS ಎರಡರ ವಿರುದ್ಧ ತ್ರಿಕೋನ ಸ್ಪರ್ಧೆ ಇರುತ್ತೆ. ನಾವು ನೂರಕ್ಕೆ ನೂರು ಗೆಲ್ಲಲಿಕ್ಕೆ ಏನೆಲ್ಲ ಅನುಸರಿಸಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವೆಲ್ಲ ಕೂಡ ಸ್ಥಳೀಯವಾಗಿ ಕೆಲಸ ಮಾಡೋಣ. ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ, ಒಗ್ಗಟ್ಟಿನಲ್ಲಿ ಬಲ ಇದೆ, ಒಗ್ಗಟ್ಟಿನಲ್ಲಿ ಜಯ ಸಿಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಮಾಡೋಣ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹುಬ್ಳಿಗೆ ಹೋಗೋರಿದ್ದಾರೆ. ನಾನು ಈಗಾಗಲೇ ನಿಮ್ಮ ಸ್ಥಳೀಯ ಮುಖಂಡರ ಜೊತೆ ಹಿಂದೆ ನಾನು ಮಾತನಾಡಿದ್ದೆ, ನಮ್ಮ ಕ್ವಾರ್ಟರ್ಸ್ ನಲ್ಲಿ ಮಾತನಾಡುವಾಗ ಚಿಂತಾಮಣಿಯಲ್ಲಿ ಬಿಜೆಪಿಯ ಶಕ್ತಿ ಏನಿದೆ ಅಂತ ಹೇಳಿ ನೀವು ಕಾರ್ಯಕರ್ತರ ಸಮಾವೇಶದಲ್ಲಿ ತೋರಿಸ್ಕೊಡ್ಬೇಕಾಗ್ತದೆ. ನಿಮ್ಮ ನಾಯಕರು ಏನ್ ಹೇಳಿದ್ದಾರೆ, 25,000 ಜನರನ್ನ ಸೇರಿಸಬೇಕು ಅಂತ ಹೇಳಿದ್ದಾರೆ. ಅದನ್ನ ಸೇರಿಸಿ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು, ನಾವೆಲ್ಲ ಕೂಡ ಬಂದು ಒಂದು ದೊಡ್ಡ ಸಭೆಯನ್ನು ಮಾಡೋದ್ರ ಮೂಲಕ ಚಿಂತಾಮಣಿಯಲ್ಲಿ ಬಿಜೆಪಿ ಇದೆ, ಬಿಜೆಪಿ ಗೆಲ್ಲುತ್ತೆ ಅನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡೋಣ. ಮತ್ತೊಮ್ಮೆ ತಾವೆಲ್ಲ ಕೂಡ ಬಂದಿರೋದಕ್ಕೆ, ಇವತ್ತು ಅಧಿಕೃತವಾಗಿ ಬಿಜೆಪಿಯ ಸದಸ್ಯರಾಗಿರೋದಕ್ಕೆ ನಿಮಗೆ
ನನ್ನ ಅಂತರಾಳದಿಂದ ನಿಮಗೆಲ್ಲ ಕೂಡ ನಿಮಗೆ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇವತ್ತು ಇದಾದ ಮೇಲೆ ಇನ್ನೂ ಎರಡು ಕ್ಷೇತ್ರದ ದೇವನಹಳ್ಳಿ ಮತ್ತು ಬಾಗೇಪಲ್ಲಿ ಕ್ಷೇತ್ರದಿಂದ ಕೂಡ ಇದೇ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಎರಡೂ ಪಕ್ಷದ ನಾಯಕರುಗಳು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಆಡಳಿತವನ್ನು ಮೆಚ್ಚಿ ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳ ಶ್ರೀ ನರೇಂದ್ರ ಮೋದಿಯವರ ನಾಯಕತ್ವ ಅವರ ದಿಟ್ಟ ನಾಯಕತ್ವ ಅವರ ಕಾರ್ಯಕ್ರಮಗಳು ಯೋಜನೆಗಳನ್ನ ನೋಡಿ ಮೆಚ್ಚಿ ಇವತ್ತು ನಮ್ಮ ಜೊತೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗಾಗಿ ಸಮಯದ ಅಭಾವ ಇರೋದ್ರಿಂದ ತಾವೆಲ್ಲ ಕೂಡ ಯಾರು ಸದ್ದು ಮಾಡಿದೀರಾ ಸಮಾಧಾನವಾಗಿ ಒಂದ್ ಕಡೆಯಿಂದ ತಾವು ಇಲ್ಲಿಂದ ತಾವು ತೆರಳಬಹುದು. ಮತ್ತು ಮುಂದೆ ನೆಕ್ಸ್ಟ್ ದೇವನಹಳ್ಳಿ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡ ಇಲ್ಲಿ ಸಮಾಧಾನದಿಂದ ಬೇಗ ಬಂದು ಇಲ್ಲಿ ಅಸೀನರಾಗಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೀನಿ. ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ನೆಚ್ಚಿನ ಸಂಸತ್ ಸದಸ್ಯರಾದ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ತಾವೆಲ್ಲ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿ ಭಾರತೀಯ ಜನತಾ ಪಕ್ಷವನ್ನು ಚಿಂತಾಮಣಿ ಕ್ಷೇತ್ರದಲ್ಲಿ ವಿಜಯಶಾಲಿ ಮಾಡಬೇಕನ್ನುವಂಥ ದೃಢ ಸಂಕಲ್ಪದಿಂದ ನಿಮಗೆ ನಾನು ಹೃದಯ ತುಂಬಿದ ಒಂದು ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ. 7 ಕೋಟಿಗಿಂತ ಹೆಚ್ಚು ಜನ ಸದಸ್ಯರಾಗಿರುವಂಥ ಒಂದು ಪಕ್ಷ, ಕಾರ್ಯಕರ್ತರಿರುವಂಥ ಒಂದು ಪಕ್ಷ. ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸದೃಢವಾಗಿರುವಂಥ ಒಂದು ಪಕ್ಷ, ಭವಿಷ್ಯ ಇರುವಂಥ ಒಂದು ಪಕ್ಷ. ಹೀಗಾಗಿ ನಾವೆಲ್ಲ ಉತ್ತಮ ಭವಿಷ್ಯ ಇರುವಂತಹ ಒಂದು ರಾಜಕೀಯ ಪಕ್ಷದ ಹಡಗಿನಲ್ಲಿ ತಾವು ಕೂತಿದ್ದೀರಿ. ಇವತ್ತು ನಿಮ್ಮ ಪ್ರಯಾಣ ಅತ್ಯಂತ ಯಶಸ್ವಿಯಾಗ್ತದೆ, ನಿಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಆಗ್ತದೆ. ಬರುವಂತಹ ದಿನಗಳಲ್ಲಿ ಇಡೀ ಕೋಲಾರ ಜಿಲ್ಲೆ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿ, ಒಂದು ನಿಮಿಷ, ಕೋಲಾರ ಜಿಲ್ಲೆಯ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯು ಕೂಡ ಸಮಗ್ರ ಅಭಿವೃದ್ಧಿಯಾಗಿ ಇದನ್ನು ಕಟ್ಟಬೇಕು ಅಂತ ಹೇಳಿ ನಮ್ಮ ಸಂಸತ್ ಸದಸ್ಯರಾದ ಮುನಿಸ್ವಾಮಿ ಅವರು, ಸುಧಾಕರ್ ಅವರು, ಮುನಿರತ್ನ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಈ ಬಾರಿ ದೊಡ್ಡ ಬದಲಾವಣೆ 2 ಜಿಲ್ಲೆಯಲ್ಲಿ ಆಗ್ತಾ ಇದೆ. ಬಹಳ ದಿವಸದಿಂದ ಈ 2 ಪಕ್ಷಗಳು ಕೋಲಾರ ಚಿಕ್ಕಬಳ್ಳಾಪುರನ ಭದ್ರಕೋಟೆ ಅಂತ ತಿಳ್ಕೊಂಡವರು ಕಾಂಗ್ರೆಸ್ ಜೆಡಿಎಸ್. ಬದಲಾವಣೆಯ ಗಾಳಿ ಬೀಸ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ. ವಿಶೇಷವಾಗಿ ಯುವಕರಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ನಾನು 2 ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇನೆ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವ ಇಡೀ ವಿಶ್ವವೇ ಮೆಚ್ಚಿಕೊಳ್ತಾ ಇದೆ. ಕರ್ನಾಟಕದಲ್ಲಿ ಮತ್ತೆ ಅವರ ಒಂದು ಆಶೀರ್ವಾದದಿಂದ 2023 ವಿಧಾನಸಭೆಯಲ್ಲಿ 100ಕ್ಕೆ 100 ಮತ್ತೆ ಸ್ಪಷ್ಟ ಬಹುಮತದಿಂದ BJP ಸರ್ಕಾರ ಬರಲಿದೆ. ಕಾಂಗ್ರೆಸ್ನವರು ಬಹಳ ಹತಾಶರಾಗಿದೆ. ಹೀಗಾಗಿ ಏನೇನೋ ಹೇಳಿಕೆಗಳನ್ನು ಕೊಡ್ತಾರೆ, ಏನೇನೋ ಆಶ್ವಾಸನೆಯನ್ನು ಕೊಡ್ತಾರೆ. ಒಂದು ಅನ್ನವನ್ನು ಮಾಡುವ ಒಂದು ಅಗಲು ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ಬೆಂದಿರೋದು. ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅವರ ಆಡಳಿತವನ್ನು ನೋಡಾಗಿದೆ. ಅವರು ಮಾತುಗಳಿಗೆ ಕೃತಿಗಳಿಗೆ ವ್ಯತ್ಯಾಸ ಇದೆ. ಬರೀ ಸುಳ್ಳನ್ನು ಹೇಳಿಕೊಂಡು ಸುಳ್ಳಿನ ಮೇಲೆ ಅವರು ತಮ್ಮ ಪಕ್ಷವನ್ನು ರಾಜ್ಯದಲ್ಲಿ ತರಬೇಕು, ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಆದರೆ ಜನ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ. ಕಾಂಗ್ರೆಸ್ಸಿನ ದುರಾಡಳಿತ ದೌರ್ಭಾಗ್ಯ ಇಂದು ಕೂಡ ನೆನಪಿನಲ್ಲಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಬೆಂಬಲವನ್ನು ಕೊಡುವುದಿಲ್ಲ. ಸನ್ಮಾನ್ಯ ಕೃಷ್ಣಾರೆಡ್ಡಿಯವರು ಈ ಕ್ಷೇತ್ರವನ್ನು ನಿರಂತರವಾಗಿ ಪ್ರತಿನಿಧಿಸಿ ಅಲ್ಲಿಯ ಜನರ
ಎಲ್ಲ ಆಗು ಹೋಗುಗಳನ್ನು ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ನೋಡಿಕೊಂಡಿರುವಂಥದ್ದು, ಒಂದು ಸುಸಂಸ್ಕೃತವಾಗಿರುವಂತಹ ರಾಜಕಾರಣವನ್ನು ಚಿಂತಾಮಣಿಯಲ್ಲಿ ಕಟ್ಟಿರುವಂಥದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ನಮ್ಮ ತಂದೆಯವರ ಜೊತೆಗೆ ಅವರು ಅತ್ಯಂತ ನಿಕಟವಾಗಿ ಸ್ನೇಹ ಮತ್ತು ಒಟ್ಟಿಗೆ ಕೆಲಸವನ್ನು ಮಾಡಿದ್ದರು. ನಮ್ಮ ತಂದೆಯವರ ಸಂಪುಟದಲ್ಲಿ ಗೃಹ ಸಚಿವರಾಗಿ ಕೂಡ ಅವರು ಕೆಲಸ ಮಾಡಿದ್ದರು. ಅವರು ರಾಜಕಾರಣದ ಜೊತೆಗೆ ಸಾಮಾಜಿಕ ಸೇವೆಯನ್ನು ಎಂದು ಕೂಡ ಕೈಬಿಟ್ಟಿರಲಿಲ್ಲ. ಸಂಘ ಸಂಸ್ಥೆಗಳ ಮುಖಾಂತರ ಅವರು ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆಯನ್ನು ಕೂಡ ಮಾಡಿರುವಂಥದ್ದು ನನಗೆ ನೆನಪಿದೆ. ಅಂತಹ ಒಂದು ಸುಸಂಸ್ಕೃತ ಮಂಥನಕ್ಕೆ ಸೇರಿರುವಂಥವರು ಅವರ ಮಗಳಾದಂಥ ವಾಣಿಯವರು, ಅವರ ಬ್ರದರ್ ಆದಂಥ ಶೇಖರ್ ರೆಡ್ಡಿಯವರು ಕೂಡ ಸೇರಿರುವಂಥದ್ದು ಭಾಳ ಸಂತೋಷ. ವೇಣುಗೋಪಾಲ್ ಅವರ ಒಂದು ನೇತೃತ್ವ ಇಡೀ ಒಂದು ಜಿಲ್ಲೆಯಲ್ಲಿ ಹಲವಾರು ಜನ ತಮ್ಮೆಲ್ಲ ಇವತ್ತು ಸೇರಿಕೊಂಡಿದ್ದೀರಿ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ, ಭಾರತೀಯ ಜನತಾ ಪಕ್ಷ ಒಂದು ಕುಟುಂಬ ಇದ್ದಾಗೆ ಇವತ್ತು ನೀವು ಕುಟುಂಬದ ಸದಸ್ಯರಾಗಿದ್ದೀರಿ. ನಿಮಗೆ ಅತ್ಯಂತ ಗೌರವದಿಂದ ನಿಮ್ಮನ್ನು ನಾವು ಬರಮಾಡಿಕೊಳ್ತೇವೆ, ಗೌರವದಿಂದ ನೋಡಿಕೊಳ್ತೇವೆ, ಯಾವುದೇ ರೀತಿಯ ಚಿಂತೆ ಬೇಡ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ತಾವು ನಮ್ಮ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಬೂತ್ ಮಟ್ಟದಲ್ಲಿ, ವಿಜಯ ಸಂಕಲ್ಪ ಕಾರ್ಯಕ್ರಮ, ಅದನ್ನು ನಿಮ್ಮ ಬೂತಲ್ಲಿ ನಿಮ್ಮ ಊರಲ್ಲಿ ಅದನ್ನು ಯಶಸ್ವಿ ಮಾಡಬೇಕು. ಮತ್ತು ನಮ್ಮ ನಾಯಕರಾದಂಥ ಸುಧಾಕರ್ ಮುನಿಸ್ವಾಮಿ ಅವರು ಯಾವ ಕಾರ್ಯಕ್ರಮಗಳನ್ನು ಹಾಕ್ತಾರೆ ಅದರಲ್ಲಿ ಸಕ್ರಿಯವಾಗಿ ತಾವು ತೊಡಗಿಸಿ, ನನಗೆ ನೂರು ವಿಶ್ವಾಸ ಇದೆ, ತಮ್ಮನ್ನೆಲ್ಲ ನೋಡಿದಾಗ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರು ನಾಯಕರು ನೋಡಿದಾಗ ಖಂಡಿತ ಈ ಬಾರಿ ಚಿಂತಾಮಣಿಯಲ್ಲಿ ಭಾರತೀಯ ಜನತಾ ಪಕ್ಷದ ಗಮನ ಹಳೆ ಆಗ್ತದೆ. ಮತ್ತು ನಾನು ಕೂಡ ಬರ್ತೀನಿ ಚಿಂತಾಮಣಿ, ಖಂಡಿತ ಒಬ್ಬ ಬರ್ತೇನೆ. ಬೃಹತ್ ರ್ಯಾಲಿಯನ್ನು ಮಾಡೋಣ. ಅಲ್ಲಿಯ ಭಾಗದ ಜನರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ನಮ್ಮ ಪಕ್ಷವನ್ನು ಕಟ್ಟಿ ಜಯಶಾಲಿಯಾಗಿ ಮಾಡಿ ಕರ್ನಾಟಕದಲ್ಲಿ ಒಂದು ಸದೃಢವಾಗಿರುವಂಥ ಒಂದು ಜನಪರವಾಗಿರುವಂಥ ಅಭಿವೃದ್ಧಿ ಪಡುವಂಥ ಆಡಳಿತವನ್ನು ನಾವೆಲ್ಲರೂ ಸೇರಿ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದು ಕೇಳ್ಕೊಂಡು